ಯೋಧರಿಗೆ ಸ್ವಾಗತ. ನಾನು ಪ್ರಿಯಾಂಕಾ ರಾಡ್. ನಿಡಗುಂದಿಯಲ್ಲಿ ಕಾಯಕ ನೈಸ್ ಪಬ್ಲಿಕ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಸ್ಕೂಲ್ನಲ್ಲಿ ನಿನ್ನೆ ನಡೆದಿರುವಂತಹ ಕಾರ್ಯಕ್ರಮವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಂಡ ಈ ಶಾಲೆಯ ಚೇರ್ಮನ್ ರಾಧಾ ಭರತ್ ಕುಮಾರ್ ಇವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಡಾಕ್ಟರ್ ರಂಗನಾಥ್ ವೈದ್ಯಾಧಿಕಾರಿಗಳು ಕಾಳ್ಕಿ ಇವರು ಜ್ಯೋತಿಯನ್ನ ಬೆಳಗಿಸಿದರು. ಈ ಕಾರ್ಯಕ್ರಮದಲ್ಲಿ ದೇಶದ ಯೋಧರಿಗೆ ಮತ್ತು ಆರಕ್ಷಕ ಅಂದರೆ ಪೊಲೀಸ್ ಆದಂತಹ ಮಲ್ಲು ಪಾಟೀಲ್ ರವರಿಗೆ ಸನ್ಮಾನ ಮಾಡಲಾಯಿತು. ಸಣ್ಣ ಮಕ್ಕಳ ಚಿಲಿಪಿಲಿ ಹಾಡಿನಿಂದ ಎಲ್ಲರ ಮನಸ್ಸು ಮುದಪಡಿಸುವಂತಿತ್ತು. ಅಷ್ಟೇ ಅಲ್ಲದೆ ಮಕ್ಕಳ ನೃತ್ಯವನ್ನು ನೋಡಿ ಎಲ್ಲರ ಮೈ ಜುಮ್ ಎನಿಸುವಂತಿತ್ತು. ಇದೇ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ರಂಗನಾಥ್ ಅವರು, ಈ ಶಾಲೆಯ ಕೀರ್ತಿ ಪತಾಕೆಯನ್ನ ಮಕ್ಕಳು ಹೀಗೆ ಹಾರಿಸಲಿ, ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಜೀವನದ ಅಡಿಪಾಯ ಆಗಲಿ ಎಂದು ಹಾರೈಸಿದರು. ಇದೇ ಸಂದರ್ಭದಲ್ಲಿ ಕಾಯಕ ಹಾಸ್ಟೆಲ್ ಕೂಡ ಉದ್ಘಾಟನೆ ಮಾಡಿದರು. ಎಲ್ಲ ಕಾರ್ಯಕ್ರಮವು ಭರತ್ ಕುಮಾರ್ ಅವರ ನೇತೃತ್ವದಲ್ಲಿ ಜರುಗಿತು. ನಾನು ಚಿಕ್ಕವನಿದ್ದಾಗಿಂದಲೂ ಕಾಡಿದಂಥ ಒಂದು ಮಹಾಪ್ರಶ್ನೆ ಏನಪ್ಪ ಅಂತಂದ್ರೆ, ಹೆಚ್ಚಿನ ಸಮಯವನ್ನ ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾ ನನ್ನ ಬಾಲ್ಯದ ಜೀವನವನ್ನು ಕಳೆದಿದ್ದೇನೆ. ಯಾವುದೇ ಶಿಕ್ಷಕ ಶಿಕ್ಷಕಿಯರಿಗೆ ಒಂದು ಡೌಟ್ಸ್ ಆಗಲಿ ಅಥವಾ ಒಂದು ಪ್ರಶ್ನೆಗಳನ್ನು ನಮ್ಮಲ್ಲಿ ಬೆಳೆದಾಗ ಅದನ್ನು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಲ್ಲಿ ಕಲಿಸ್ತಾ ಇರ್ತೀರಿ, ತಾವೂ ಸಹ ಆ ಶಿಕ್ಷಕ ಶಿಕ್ಷಕಿಯರಿಗೆ ಹೆಗಲುಗೊಟ್ಟು ತಾವೂ ಸಹ ತಮ್ಮ ಮಗು ಯಾವ ರೀತಿಯಾದಂತಹ ವಿದ್ಯೆಯನ್ನು ಕಲಿತಾ ಇದೆ ಅಂತ ಹೇಳಿ ಕೇಳಿಕೊಳ್ಳುತ್ತಾ ಮತ್ತು ಅವರಿಗೆ ಉತ್ತಮವಾದಂತಹ ಸಂಸ್ಕಾರವನ್ನು ಕಲಿಸಿ ತಾವು ಏಳಿಗೆಯಲ್ಲಿ ಆ ಮಗುವಿನ ಏಳಿಗೆಯಲ್ಲಿ. ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಕೇಳಿ ಯೂಟ್ಯೂಬ್ ಎಕ್ಸ್ಪ್ರೆಸ್ ಕೋ ಸಬ್ಸ್ಕ್ರೈಬ್ ಕೀಜಿಯೇ, ಸಾಥ್ ಮೇ ಬೆಲ್ ಐಕಾನ್ ಕೋ ಭೀ ಕ್ಲಿಕ್ ಕೀಜಿಯೇ, ಸಾಥ್ ಹೀ ಸಾಥ್ ಲೈಕ್ ಶೇರ್ ಔರ್ ಕಮೆಂಟ್ ಕರ್ನಾ ನಾ ಭೂಲಿಯೇ.